ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರುವ ಪದವಿ ಪೂರ್ವ ಕಾಲೇಜಿನಲ್ಲಿ ಹೈಸ್ಕೂಲ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಲೈಂಗಿಕ ದೌರ್ಜನ್ಯ ಆರೋಪಿ ಶಿಕ್ಷಕ ಗುರುರಾಜ್ ವಿರುದ್ಧ ಕಾಲೇಜು ವಠಾರದಲ್ಲಿ ಸಾರ್ವಜನಿಕರು ಹಾಗೂ ಹಿರಿಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಲೈಂಗಿಕ ದೌರ್ಜನ್ಯ ಆರೋಪಿ ಶಿಕ್ಷಕನನ್ನು ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು ಮತ್ತು ಆತ ಯಾವುದೇ ಕಾರಣಕ್ಕೂ ಶಾಲಾ ಕಾಂಪೌಂಡ್ ಒಳಗಡೆ ಬರಬಾರದು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಕೆಲ ದಿನಗಳ ಹಿಂದೆ ಶಿಕ್ಷಕ ಗುರುರಾಜ್ ವಿದ್ಯಾರ್ಥಿಯೊಬ್ಬಳನ್ನು ಪ್ರಾಜೆಕ್ಟ್ ಕೆಲಸ ಹಾಗೂ ಟ್ಯೂಷನ್ ನೆಪದಲ್ಲಿ ಮನೆಗೆ ಕರೆಸಿ ಲೈಂಗಿಕ ಕಿರುಕುಳ ಹಾಗೂ ದೌರ್ಜನ್ಯ ಮಾಡಿದ ಬಗ್ಗೆ ವಿದ್ಯಾರ್ಥಿನಿಯ ತಾಯಿಯು ಸುಬ್ರಹ್ಮಣ್ಯ ಪೊಲೀಸರಿಗೆ ದೂರು ನೀಡಿದ್ದರು. ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ಆರೋಪಿ ಶಿಕ್ಷಕರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು. ಆರೋಪಿ ಶಿಕ್ಷಕ ಗುರುರಾಜ್ ಮೊದಲ ಪತ್ನಿ ಮೃತಪಟ್ಟಿದ್ದು ಎರಡನೇ ಮದುವೆಯಾಗಿದ್ದಾನೆ ಎನ್ನಲಾಗಿದೆ. ಹೀಗಾಗಿ ಮೊದಲನೇ ಪತ್ನಿ ಮೃತಪಟ್ಟಿನಿಂದಲೇ ತನಿಖೆಯಾಗಬೇಕು. ಈ ಶಿಕ್ಷಕನಿಗೆ ಇಂತಹದ್ದೇ ಕೃತ್ಯ ನಡೆಸಿರುವ ಶಂಕೆ ಇದೆ ಎಂದು ಪ್ರತಿಭಟನಾಕಾರರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಪ್ರಯತ್ನ ಮಾಡಿ ಮತ್ತೆ ನಮ್ಮ ಕೈಯಲ್ಲಿ ಮತ್ತೊಮ್ಮೆ ಪ್ರತಿಭಟನೆ ಮಾಡುವಾಗ ಮಾಡಬೇಡಿ ಅಂತ ಮತ್ತೊಮ್ಮೆ ಇಲ್ಲಿ ಉಲ್ಲಂಘನೆ ಆಗ್ತದೆ ಅಂತ ಹೇಳಿ ನನ್ನ ಹೆಂಡತಿಗೆ ನನ್ನ ಮಗಳಿಗೆ ಅತ್ಯಾಚಾರ ಆದ್ರೆ ಕಾನೂನು ಉಲ್ಲಂಘನೆ ನಾನು ಮಾಡೇ ಮಾಡ್ತೇನೆ. ನೆನಪಿಟ್ಕೊಳ್ಳಿ ಬಂಧುಗಳೇ, ನೆನಪಿಟ್ಕೊಳ್ಳಿ, ನಿಮ್ಮ ಹೆಣ್ಣು ಮಗಳಿಗೆ ತೊಂದರೆ ಆಗಿದೆ, ಕಾನೂನು ಉಲ್ಲಂಘನೆ ಮಾಡಲೇಬೇಕು, ನಮಗೆ ಯಾವುದೇ ಭಯ ಬೇಡ. ಯಾಕ್ರಿ ನಮಗೆ ಕಾನೂನು? ನನ್ನ ಹೆಂಡತಿಯನ್ನು ನನ್ನ ಮಗಳನ್ನು ಅತ್ಯಾಚಾರ ಮಾಡ್ತಾರೆ ಅಂದ್ರೆ ನಿಮಗೆ ಕಾನೂನು ಬೇಕಾದ್ರೆ ಮಧ್ಯ ನಮಗೆ ಕಾನೂನು ಬೇಡ. ಯಾವುದೋ ಒಂದು ಸಣ್ಣ ಪುಟ್ಟ ಪ್ರಕರಣ ಬೇಕಾದ್ರೆ ನೀವು ಬಿಡಿ, ನಾವು ಅದರ ಬಗ್ಗೆ ಮಾತಾಡೋದಿಲ್ಲ. ಆದ್ರೆ ಇದು ಹಾಗೆ ನಾವು ಇವತ್ತು ತಿಳ್ಕೊಳ್ಬೇಕು, ಏನು ಗಾಂಧೀಜಿ ಕಂಡಂತಹ ರಾಮರಾಜ್ಯ ಯಾವ ದಿಕ್ಕು ತಲುಪುತ್ತದೆ ಅಂತೇಳಿ. ಈ ದಿನ ಒಂದು ಮಹಿಳೆ ಮತ್ತು ತಾಯಿ ಮತ್ತು ಮಗಳು ತನ್ನ ಮಗಳಿಗೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಪೊಲೀಸ್ ಅಧಿಕಾರಿ ಅವರಿಗೆ ಕಂಪ್ಲೇಂಟ್ ನೀಡುತ್ತಾರೆ. ನಾವು ತಿಳ್ಕೊಳ್ತೇವೆ ನಮ್ಮ ಕಾನೂನು ಚೌಕಟ್ಟು ದೇಶದಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ. ಆ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಒಂದು ಬಾಲಕಿ ಬಂದು ಪೊಲೀಸರಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅವರು ತನ್ನ ಕೇಸನ್ನು ದಾಖಲಿಸಿ ಅವರು ತನಿಖೆಯನ್ನು ನಡೆಸುತ್ತಾರೆ. ನಾವು ಎಲ್ಲ ಮಾಧ್ಯಮದಲ್ಲಿ ಈಗ ಹೇಳಿದಾಗ ಎಲ್ಲ ಸಾಗುತ್ತಿದ್ದೇವೆ ಅನ್ನತಕ್ಕಂಥ ವಿಚಾರ ನಾವು ತಿಳಿಯಬೇಕು.